ಶಾಸನ ಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಪದಗ್ರಹಣ ಸ್ವೀಕರಿಸಲಿದ್ದಾರೆ ನಳಿನ್ ಕುಮಾರ್ ಕಟೀಲರಿಂದ ವಿಜಯೇಂದ್ರಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಬಿಜೆಪಿ ಕಚೇರಿಯಲ್ಲಿ ವಿಜಯೇಂದ್ರ ಪದಗ್ರಹಣಕ್ಕೆ ಸಕಲ ಸಿದ್ಧತೆಗಳಾಗಿವೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಟ್ಟಾಭಿಷೇಕಕ್ಕೆ ಕೌಂಟ್‌ಡೌನ್ ಶುರುವಾಗಿದೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ಬಿಜೆಪಿ ಪಾಳೆಯದಲ್ಲಿ ವಿಜಯೇಂದ್ರ ಪರ್ವ ಇನ್ನು ಮುಂದೆ ಶುರುವಾಗುತ್ತೆ 9:30 ಕ್ಕೆ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯೇಂದ್ರ ಸಹ ಬಿಜೆಪಿ ಕಚೇರಿಗೆ ಆಗಮಿಸುತ್ತಾರೆ ಇದಕ್ಕೂ ಮುನ್ನ ಯಡಿಯೂರಪ್ಪ ನಿವಾಸಕ್ಕೆ ತೆರಳಿದಂತಹ ವಿಜಯೇಂದ್ರ ತಂದೆಯ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದರು ಅಲ್ಲಿಯೇ ಉಪಹಾರವನ್ನ ಸೇವಿಸಿದರು ಈಗಾಗಲೇ ಯಡಿಯೂರಪ್ಪ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ ವಿಜಯೇಂದ್ರ ಅವರ ಸ್ವಾಗತಕ್ಕಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಅಲ್ಲಿ ಕಾಯಲಾಗ್ತಾ ಇದೆ ಪೂರ್ಣಕುಂಭ ಸ್ವಾಗತ ಅದಾದ ಬಳಿಕ ಕಚೇರಿಯ ಮುಂಭಾಗ ಗೋಪೂಜೆಯನ್ನ ಕೂಡ ನೆರವೇರಿಸಲಾಗುತ್ತೆ ಬಿಎಸ್ ಯಡಿಯೂರಪ್ಪ ನಿವಾಸದಿಂದ ಹೊರಗಡೆ ಬರ್ತಾ ಇದ್ದಾರೆ ವಿಜಯೇಂದ್ರ ಇಲ್ಲಿಂದ ನೇರವಾಗಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ತೆರಳ್ತಾರೆ ಬೆಳಗ್ಗೆನೆ ಬಂದು ತಂದೆಯ ಆಶೀರ್ವಾದವನ್ನ ಪಡೆದರು ವಿಜಯೇಂದ್ರ ದಂಪತಿ ಅಲ್ಲಿಯ ಉಪಹಾರವನ್ನ ಸ್ವೀಕರಿಸಿದರು ಈಗ ಅಲ್ಲಿಂದ ನೇರವಾಗಿ ಪಕ್ಷದ ಕಚೇರಿಗೆ ತೆರಳ್ತಾರೆ ಅವರಿಗೆ ಶುಭ ಹಾರೈಸೋದಿಕ್ಕೆ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದಾರೆ ಬಿಎಸ್ವಾ ನಿವಾಸದಿಂದ ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀರಿ ಡಾಲರ್ಸ್ ಕಾಲೋನಿಯ ಧವಳಗಿರಿ ನಿವಾಸ ಇದು ಈಗಾಗಲೇ ಕಾರ್ಯಕರ್ತರು ಹೇಳ್ತಾ ಇದ್ರು ದೇಶಕ್ಕೆ ನರೇಂದ್ರ ರಾಜ್ಯಕ್ಕೆ ವಿಜಯೇಂದ್ರ ಅಂತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಬಳಿಕ ಈಗ ಮತ್ತೊಮ್ಮೆ ಬಿಜೆಪಿ ಪಕ್ಷದಲ್ಲಿ ಒಂದು ರೀತಿ ಸಂಭ್ರಮ ಉತ್ಸಾಹ ಹೆಚ್ಚಾಗಿದೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ನೀಡಿರೋದು ಯುವ ನಾಯಕ ಪಕ್ಷ ಸಂಘಟನೆಯ ಬಗ್ಗೆ ಬಹಳ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಪಕ್ಷ ಸಂಘಟನೆ ಮಾಡೋದಕ್ಕಿಂತ ಮುನ್ನ ಅಸಮಾಧಾನವನ್ನ ತಣಿಸಬೇಕಾದಂತ ದೊಡ್ಡ ಜವಾಬ್ದಾರಿ ವಿಜಯೇಂದ್ರ ಅವರ ಮೇಲೆ ಇರುವಂತದ್ದು ಬಿಎಸ್ವೈ ಧವಳಗಿರಿ ನಿವಾಸದಿಂದ ನೇರ ಪ್ರಸಾರದ ದೃಶ್ಯ ಕಾರ್ಯಕರ್ತರು ವಿಜಯೇಂದ್ರ ಅವರಿಗೆ ಹೂಗುಚ್ಛ ನೀಡೋದ್ರ ಮುಖಾಂತರ ಶುಭ ಕೋರ್ತಾ ಇದ್ದಾರೆ ನೂರಾರು ಕಾರ್ಯಕರ್ತರು ಈಗಾಗಲೇ ಯಡಿಯೂರಪ್ಪನವರ ನಿವಾಸದ ಮುಂದೆ ಜಮಾವಣೆಗೊಂಡಿದ್ದ ನಮ್ಮ ರಾಷ್ಟ್ರೀಯ ನಾಯಕರ ಪಕ್ಷದ ವರಿಷ್ಠರ ಮತ್ತು ಹಿರಿಯರ ಒಂದು ಆದೇಶದಂತೆ ನನಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಇವತ್ತು ಅಧಿಕೃತವಾಗಿ ನಮ್ಮ ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವರಿಂದ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ರಾಜ್ಯದ ಕಾರ್ಯಕರ್ತರ ಜೊತೆಗೆ ತಮ್ಮೆಲ್ಲರ ಒಂದು ಬೆಂಬಲವನ್ನು ಕೂಡ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಧನ್ಯವಾದಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್